ಬರೋದಕ್ಕೆ ಇನ್ನೂ ಹತ್ತು ನಿಮಿಷ ಆಗತ್ತೆ ಅಂತ ಕಾಣುತ್ತೆ. ಅಷ್ಟರೊಳಗೆ ಒಂದ್ ಚಿಕ್ಕ ತಮಾಷೆ ಮಾಡೋಣವಾ? ಏ ಸೌಂದರ್ಯ, ಅದೆಲ್ಲ ಏನು ಬೇಡ, ನೀನ್ ಸುಮ್ಮನೆ ಇದ್ರೆ ಸಾಕು. ಒಳ್ಳೆ ಅಂಜುಬುರ್ಕಿ ಇವಳು. ಸೌಂದರ್ಯ ಐಶ್ವರ್ಯ ಇರ್ಬೇಕಾದ್ರೆ ತಮಾಷೆ ಇಲ್ದಿದ್ರೆ ಹೇಗೆ? ಇವರಿಬ್ರು ಯಾವಾಗ್ಲೂ ಹೀಗೆ ಬರೀ ಹುಡುಗಾಟ. ಬೆಕ್ಕಿಗೆ ಚಲ್ಲಾಟ ಇಲ್ಲಿ ಪ್ರಾಣ ಸಂಕಟ ಅನ್ನೋ ಹಾಗೆ ನಿನ್ನೆ ಕಾವೇರಿ ಲಾಡ್ಜ್ಗೆ ಫೋನ್ ಮಾಡಿ ಗಾಂಧಿ ಪಾರ್ಕ್ಗೆ ಆ ಹುಡುಗರು ಬರಕ್ ಹೇಳಿ ಎಲ್ಲಾರ ಕೈಲಿ ವದೆ ತಿನ್ಸದಲ್ಲ, ಅದು ಹುಡುಗಾಟನ? ಅಷ್ಟೇ ಅಲ್ಲ, ರಾತ್ರಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ತಪ್ಪ ಡ್ರೆಸ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದಳು. ಪಾಪ, ಆ ಹುಡುಗರು ಇಷ್ಟೊತ್ತಿಗೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಿರ್ತಾರೋ ಏನೋ. ಕೇಸು ನಮ್ದಮ್ಮ, ಸಖತ್ತಾಗಿ ಸಿಕ್ಕಿ ಹಾಕೊಂಡವೆ, ಬಿಡಬಾರ್ದು ನೀವುಗಳನ್ನ. ಮೇಡಮ್ ಬಿಲ್. ಸೌಂದರ್ಯ ಬಿಲ್ ದುಡ್ಡು ಕೊಡ. ನನ್ನ ಹತ್ರ ಎಲ್ಲಿದೆ ಪರ್ಸು? ನಿನ್ನ ಹತ್ರನೇ ಇರ್ಬೇಕು. ಪರ್ಸು ನನ್ನ ಹತ್ರನ? ಅಯ್ಯಯ್ಯೋ, ಪರ್ಸೇ ಇಲ್ವಾ? ಈಗೇನೇ ಮಾಡೋದು? ಅನ್ಕೊಂಡಿರೋ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿ ಈ ಹೋಟ್ಲಲ್ಲಿ ಮೂರ್ ದಿವಸ ಇಡ್ಲಿ ಹಿಟ್ಟಿರ್ಬೋದು. ಈ ಚಿಕ್ಕ ಬಿಲ್ಗೆ ಯಾಕ್ರೆ ಹೆದರ್ಕೋತೀರಾ? ಮನೆಗೆ ಫೋನ್ ಮಾಡಿದ್ರೆ ಯಾರಾದ್ರೂ ದುಡ್ಡು ಕಳಿಸ್ತಾರೆ. ಆದ್ರೆ ನಾನ್ ಹಾಗ್ ಮಾಡಲ್ಲ. ಈ ಬಿಲ್ನ ಈ ಹೋಟೆಲ್ ಓನರೇ ಕೊಡ್ಬೇಕು. ಹಾಗ್ ಮಾಡ್ತೀನಿ. ಅದ್ ಹೇಗೆ? ಅದೇ ಈ ಐಶ್ವರ್ಯನ್ ಸ್ಪೆಷಾಲಿಟಿ. ಯಾವನಯ್ಯ ಈ ಹೋಟೆಲ್ ಓನರು? ಹೆಲ್ತ್ ಇನ್ಸ್ಪೆಕ್ಟರ್. ಹೆಲ್ತ್ ಇನ್ಸ್ಪೆಕ್ಟರ್. ಹೆಲ್ತ್ ಇನ್ಸ್ಪೆಕ್ಟರ್. ಹೆಲ್ತ್ ಇನ್ಸ್ಪೆಕ್ಟರ್. ಅಯ್ಯಯ್ಯೋ, ಕೂಗಾಡ್ಬೇಡ್ರಮ್ಮ. ಏನಾಯ್ತದ್ರಮ್ಮ, ನಮ್ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತೆ. ಏನಾಯ್ತು ಹೇಳಿ? ಏನಾಯ್ತಾ? ಏನಯ್ಯ ಇದು? ಇವತ್ ಜಿರಳೆ ಹಾಕ್ತ್ಯಾ, ನಾಳೆ ಹಲ್ಲಿ ಹಾಕ್ತ್ಯಾ? ಅವನ್ ಹತ್ರ ಏನೇ ಮಾತು, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡು. ಬೇಡಮ್ಮ, ದಯವಿಟ್ಟು ಹಾಗೆ ಮಾಡ್ಬೇಡಿಮ್ಮ. ನಿಮ್ಗೆ ಏನ್ ಬೇಕು ಕೇಳಿ ಕೊಡ್ತೀನಿ, ಬಿಲ್ಲು ಕೊಡ್ಬೇಡಿ, ಜೊತೆಗೆ ಹಣನೂ ಕೊಡ್ತೀನಿ. ತಗೊಳ್ಳಿಮ್ಮ ಹಣನ. ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ, ನಾನ್ ಬಾದಾಮಿ ಹಾಲು ಕಳಿಸ್ತೀನಿ. ಅಮ್ಮ ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ಹ್ಯಾಗ್ ನನ್ನ ಐಡಿಯಾ? ಡಬ್ಬಾ ತಗಡ ಐಡಿಯಾ. ಇದು ಬಹಳ ಹಳೆ ಐಡಿಯಾ, ನಮ್ಮ ಅಪ್ಪನ ಕಾಲದ ಐಡಿಯಾ. ಜಿರಳೆ ಹಾಕಿ ಮೋಸ ಮಾಡೋದು. ವಾಟ್ ಏನ್ ಬಂತು? ಒನ್ ಕಾಯ್ ಪುಲ್ಸ್. ನೀವ್ ಮಾಡಿದ ನಾಟಕ ಎಲ್ಲ ನಮಗ್ ಚೆನ್ನಾಗ್ ಗೊತ್ತು. ಮರ್ಯಾದೆ ಹಾಗೆ ನಿಮಗ್ ಬಂದ ಹಣದಲ್ಲಿ 50-50. ಇಲ್ಲ ಅಂದ್ರೆ ಆಗ ಬನ್ನಿ ದಾರಿಗೆ ಬಂದ್ರೆ.